ಬೆಂಗಳೂರಿನ ಕೋಟೆ, ಬೆಂಗಳೂರು ಪೋರ್ಟ್ ಅಂತ ಕರೀತಾರೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಬಂದಾಗ ಒಮ್ಮೆ ವಿಸಿಟ್ ಮಾಡಿ. ಇದು ಟಿಪ್ಪು ಸುಲ್ತಾನ್ನ ಸಮ್ಮರ್ ಪ್ಯಾಲೇಸ್ನ ಹತ್ರನೇ ಆಗುತ್ತೆ. ನಿಮಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಅಲ್ಲಿಂದ ಬಂದರೆ ನಿಮಗೆ ಈ ಬೆಂಗಳೂರು ಫೋರ್ಟ್ ಸಿಗುತ್ತೆ. ಕೆ ಆರ್ ಮಾರುಕಟ್ಟೆಯ ಪಕ್ಕದಲ್ಲೇ ಈ ಬೆಂಗಳೂರು ಕೋಟೆ ಇದೆ. ಇದನ್ನು ಕೆಂಪೇಗೌಡರು 1537 ಕಟ್ತಾರೆ. ಆವಾಗ ಇದನ್ನು ಕಂಪ್ಲೀಟಾಗಿ ಮಣ್ಣಿಂದ ಕಟ್ಟಿರ್ತಾರೆ. ಯಾವಾಗ ಈ ಕೋಟೆ ಹೈದರಾಲಿಯ ಪಾಲಾಗುತ್ತೋ ಆವಾಗ 1761 ಮಣ್ಣಿನ ಕೋಟೆಯನ್ನು ಆತ ಕಲ್ಲಿನ ಕೋಟೆಯನ್ನಾಗಿ ಮಾಡ್ತಾನೆ. ಹೈದರಾಲಿಯ ನಂತರ ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ಮತ್ತಷ್ಟು ಬಲಪಡಿಸ್ತಾನೆ. ಈ ಕೋಟೆಯೊಳಗಡೆ ಕೈದಿಗಳನ್ನು ಇಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾನೆ. ಕೋಟೆಯೊಳಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ನಮಗೆ ಎದುರುಗಡೆ ಗಣೇಶನ ದೇವಸ್ಥಾನ ಕಾಣಿಸುತ್ತೆ. ಈ ಕೋಟೆ 4 ಮೈಲಿಯಷ್ಟು ವಿಸ್ತಾರವಾಗಿತ್ತು, ಅಂದರೆ 4.5 ಕಿಲೋಮೀಟ್ರಷ್ಟು ದೊಡ್ಡದಾಗಿತ್ತು ಈ ಕೋಟೆ. ಆದರೆ ಈಗ ಕೇವಲ 1 ಪಾರ್ಟ್, ದೆಲ್ಲಿ ಗೇಟ್ ಪಾರ್ಟ್ ಮಾತ್ರ ಉಳ್ಕೊಂಡಿದೆ. ಈ ಕೋಟೆಗೆ 9 ಬಾಗಿಲಿತ್ತು, ಈಗ ನಮಗೆ ನೋಡೋಕ್ಕೆ 2 ಬಾಗಿಲು ಕಾಣಿಸುತ್ತೆ. ಎಲ್ಲ ಬಾಗಿಲುಗಳನ್ನು ಟೀ ಕೋಟಿಂದ ಮಾಡಿದ್ದಾರೆ. ಈ ಕೋಟೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಕೋಟೆಯ ಮುಖ್ಯ ದ್ವಾರ ಎಷ್ಟು ಮಾಡಿದ್ರೂ ನಿಲ್ತಾ ಇರಲಿಲ್ಲ, ಬೆಳಗ್ಗೆ ನಿಲ್ಲಿಸಿದರೆ ಸಂಜೆ ಆಗೋ ಹೊತ್ತರಲ್ಲಿ ಬಿದ್ದೋಗ್ತಾ ಇತ್ತು. ಇದರಿಂದಾಗಿ ಕೆಂಪೇಗೌಡರಿಗೆ ತುಂಬ ಚಿಂತೆ ಆಗುತ್ತೆ, ಅವರು ಜ್ಯೋತಿಷಿಯ ಮೊರೆ ಹೋಗ್ತಾರೆ. ಒಂದು ಗರ್ಭಿಣಿ ಸ್ತ್ರೀಯನ್ನು ಬಲಿ ಕೊಟ್ಟರೆ ಕೋಟೆಯ ಬಾಗಿಲು ನಿಂತ್ಕೊಳ್ಳುತ್ತೆ ಅಂತ ಜ್ಯೋತಿಷಿಯವರು ಹೇಳ್ತಾರೆ. ಇದನ್ನು ಕೇಳಿದ ಕೆಂಪೇಗೌಡರಿಗೆ ಇನ್ನೂ ಚಿಂತೆ ಜಾಸ್ತಿ ಆಗುತ್ತೆ. ಕೋಟೆಯ ಬಾಗಿಲು ನಿಲ್ಲದೇ ಇದ್ದರೂ ಪರವಾಗಿಲ್ಲ, ನಾನು ಇಂತಹ ಅಮಾನುಷವಾದ ಸ್ತ್ರೀ ಹತ್ಯೆಯನ್ನು ಮಾಡೋದಿಲ್ಲ ಅಂತ ಅವರು ಹೇಳ್ತಾ ಇರ್ತಾರೆ. ಆದರೆ ಇದನ್ನು ಅರಿತ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿ ಸ್ವ ಇಚ್ಛೆಯಿಂದ ಬಾಗಿಲ ಬಳಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಇದು ಒಂದು ಕಟ್ಟುಕತೆ ಅಂತ ಹೇಳ್ತಾರೆ. ಏಕಂದರೆ ಕೆಂಪೇಗೌಡರ ಸೊಸೆಯ ಸಮಾಧಿ ಕೋರಮಂಗಲದಲ್ಲಿದೆ. ಜೊತೆಗೆ ಕೆಂಪೇಗೌಡರು ಈ ಕೋಟೆಯನ್ನು ಕಟ್ಟುವಂಥ ಸಮಯದಲ್ಲಿ ಅವರ ಮಗನ ವಯಸ್ಸು ಕೇವಲ 6 ವರ್ಷ ಆಗಿರುತ್ತೆ. ಟಿಪ್ಪು ಸುಲ್ತಾನ್ ಈ ಮಧ್ಯಭಾಗದಲ್ಲಿ ಸೆರೆ ಹಿಡಿದ ಬ್ರಿಟಿಷರನ್ನು ಕೈದಿಗಳನ್ನಾಗಿ ಇಡ್ತಾ ಇದ್ದ, ಇನ್ನುಳಿದಂಥ ಸೆಲ್ಗಳಲ್ಲಿ ಬೇರೆ ಕೈದಿಗಳನ್ನು ಇಡ್ತಾ ಇದ್ದ. ನೀವು ಇಲ್ಲಿ ಬಂದರೆ ನಿಮಗೆ ಸುಮಾರು ಸೆಲ್ಗಳು ನೋಡೋದಕ್ಕೆ ಸಿಗುತ್ತೆ ಈ ಕೋಟೆಯಲ್ಲಿ. 1791 ಮೂರನೇ ಆಂಗ್ಲೋ ಮೈಸೂರು ವಾರಲ್ಲಿ ಈ ಕೋಟೆ ಬ್ರಿಟಿಷರ ಪಾಲಾಗತ್ತೆ. ಆಗ ಅವರು ಈ ಕೋಟೆಯ ಸುಮಾರು ಭಾಗವನ್ನು ಒಡೆದು ಕಾಲೇಜಸ್ಸು, ಹಾಸ್ಪಿಟಲು ಹಾಗೆ ರೋಡ್ಗಳನ್ನು ಮಾಡ್ತಾರೆ. ಟಿಪ್ಪು ಸಮ್ಮರ್ ಪ್ಯಾಲೇಸ್, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎಲ್ಲ ಸಹ ಈ ಕೋಟೆಯ ಒಳಭಾಗದಲ್ಲೇ ಇತ್ತು. ಆದರೆ ಈಗ ಬಂದು ಈ ಕೋಟೆಯನ್ನು ನೋಡಿದರೆ ಅಷ್ಟು ದೊಡ್ಡದಾಗಿತ್ತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ನೀವು ಇಲ್ಲಿಗೆ ಬಂದರೆ ನಿಮಗೆ ಗೊತ್ತಾಗ್ಬಿಡತ್ತೆ ಭಾರತೀಯ ಪುರಾತತ್ವ ಇಲಾಖೆ ಈ ಕೋಟೆಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೆ ಅಂತ. ಇಂತಹ ಹಿಸ್ಟೋರಿಕಲ್ ಪ್ಲೇಸಸ್ಗಳಿಗೆ ಬಂದು ಆ ಕಾಲವನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಒಂಥರ ಮಜಾ, ಮೈಯೆಲ್ಲ ಒಂಥರ ವೈಬ್ರೇಷನ್ ಆಗುತ್ತೆ. ನಾಡಪ್ರಭು ಕೆಂಪೇಗೌಡರನ್ನು ಸ್ಮರಿಸುತ್ತಾ ನಮಸ್ಕರಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.